ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮನೆ ಇಂಜಿನಿಯರ್. ನಾನಿವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ಡಿ ಐ ವೈ ತೊಗೊಂಡು ಬರ್ತಾ ಇದ್ದೀನಿ. ಸ್ಕ್ವೇರ್ ಶೇಪಿಂದ ಸ್ಟಾರ್ ಹೇಗೆ ಮಾಡೋದು ಮತ್ತು ಅದನ್ನು ಡಿ ಐ ವೈ ಆಗಿ ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಸ್ಕ್ವೇರ್ ಶೇಪ್ನಿಂದ ಸ್ಟಾರ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀವು ಮಾಡ್ಕೊತ ಹೋದರೆ ನಿಮಗೆ ಸ್ಟಾರ್ ಶೇಪ್ ಕರೆಕ್ಟಾಗಿ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಯಾವ ಥರ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಆ ಥರ ನೀವು ಫೋಲ್ಡ್ ಮಾಡಿ ಸ್ಟಾರ್ನ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಸ್ಟಾರ್ ಇದ್ದರೆ ಆಲ್ರೆಡಿ ಅದನ್ನೇ ಡೈರೆಕ್ಟಾಗಿ ಡಿ ಐ ವೈಯಲ್ಲಿ ಯೂಸ್ ಮಾಡ್ಬೋದು. ಸಿಂಪಲ್ ಮೆಥಡಲ್ಲಿ ಸ್ಕ್ವೇರ್ ಶೇಪಿಂದ ಸ್ಟಾರ್ ಶೇಪನ್ನು ಕಟ್ ಮಾಡಿದ್ದೀವಿ. ಈಗ ಈ ಸ್ಟಾರ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಒಂದು ಡಿ ಐ ವೈ ಮಾಡೋಣ. ಈ ಸ್ಟಾರ್ ಶೇಪ್ಗಳನ್ನು ನಾನು ಒಂದು ಕಾರ್ಡ್ಬೋರ್ಡ್ ಲೈಕ್ ಥಿಕ್ ಪೇಪರ್ ಇರುತ್ತಲ್ಲ ಆ ಥರ, ಲೈಕ್ ಬುಕ್ ಕವರು ಅಥವಾ ಯಾವುದಾದ್ರೂ ಬಾಕ್ಸು ಅಥವಾ ನಿಮಗೆ ಯಾವುದೇ ಒಂದು ಸ್ವಲ್ಪ ಥಿಕ್ಕಾಗಿ ಇರುವಂಥ ಒಂದು ಪೇಪರ್ನ ತಗೊಂಡು ಈ ಸ್ಟಾರ್ ಶೇಪ್ಗಳನ್ನು ನಾನು ಅದರಲ್ಲಿ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊತ ಇದ್ದೀನಿ. ಕಟ್ ಮಾಡಿಕೊಂಡಿರುವಂಥ ಸ್ಟಾರ್ಗಳನ್ನು ಯೂಸ್ ಮಾಡಿ ನಾನು ಒಂದು ದೊಡ್ಡದಾಗಿ ಸರ್ವನ್ನು ಮಾಡ್ತಾ ಇದ್ದೀನಿ. ಸೊ ಇದರ ಈ ಸರ್ವನ್ನು ನಾವು ಬೇಕಾದರೆ ಕೈಯಿಂದನೂ ಸ್ಟಿಚ್ ಮಾಡ್ಕೋಬೋದು ಅಥವಾ ನಿಮಗೆ ಕಂಫರ್ಟೇಬಲ್ ಆದರೆ ಮಷಿನಿಂದ ಸ್ಟಿಚ್ ಮಾಡ್ಕೋಬೋದು. ಮಷಿನಿಂದ ಸ್ಟಿಚ್ ಮಾಡಿಕೊಂಡ್ರೆ ಇದು ಫಾಸ್ಟಾಗಿ ಆಗುತ್ತೆ ಅಂತ ನಾನು ಮಷಿನಿಂದ ಮಾಡ್ತಾ ಇದ್ದೀನಿ. ನಾನು ಒಂದು ಸ್ಟಾರ್ ಆದಮೇಲೆ ಒಂದು 4 to 5 inches ಗ್ಯಾಪ್ ಇಟ್ಟಿದ್ದೀನಿ. ಸೊ ಇದು ಡಿಫ್ರೆಂಟಾಗಿ ಕಾಣಲಿ ಅಂತ 4 to 5 inches ಗ್ಯಾಪ್ ಇಟ್ಟಿದ್ದೀನಿ. ನೀವು ಬೇಕಾದರೆ ಕಂಟಿನ್ಯೂ ಆಗೂ ಮಾಡ್ಕೊಳ್ಬೋದು. ಸೊ ಈ ಥರ ತುಂಬ ಚೆನ್ನಾಗಿ ಸರ್ವ್ ರೆಡಿಯಾಗಿದೆ. ಈಗ ಇದನ್ನು ನಾನು ಪೇಂಟ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 40 stars ಆಗಿದೆ. 40 stars ನಾನು ಈ ಥರ ಸ್ಟಿಚ್ ಮಾಡಿಕೊಂಡು ನಾನು ಗೋಲ್ಡನ್ ಕಲರ್ ಕೊಡ್ತಾ ಇದ್ದೀನಿ. ನೀವು ಬೇಕಾದರೆ ಕಲರ್ಫುಲ್ಲಾಗಿ ಕಲರ್ ಪೇಪರಿಂದನೂ ಮಾಡ್ಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ಕೊಡ್ತಾ ಇದ್ದೀನಿ. ಸೊ ಮಕ್ಕಳೆಲ್ಲ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಗೋಲ್ಡನ್ ಕಲರು ಅವರು ಕೊಡ್ತಾಯಿದ್ದಾರೆ. ಬೋತ್ ದ ಸೈಡ್ ಗೋಲ್ಡನ್ ಕಲರ್ ನಾನು ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಣಗಿದ ಮೇಲೆ ಕ್ಯಾಮ್ಲಿನಿದ್ದು ವಾರ್ನಿಷ್ ಬರುತ್ತೆ, ಅದನ್ನು ಸ್ಪ್ರೇನಾದರೂ ಮಾಡ್ಬೋದು ಅಥವಾ ನೀವು ಬಾಟ್ಲಲ್ಲಿ ಪೇಂಟ್ ಬ್ರಷ್ನಿಂದನಾದರೂ ಹಚ್ಕೊಳ್ಬೋದು. ಇದು ಹಚ್ಕೊಳ್ಳೋದ್ರಿಂದ ಕಲರು ಹೋಗೋದಿಲ್ಲ. ಸೊ ಕಲರು ತುಂಬ ಚೆನ್ನಾಗಿ ಉಳಿತದೆ. ಸಿಂಪಲ್ ಆಗಿರುವಂಥ ಡಿ ಐ ವೈ ರೆಡಿಯಾಗಿದೆ. ಇದನ್ನು ನೀವು ಯಾವುದೇ ಥರ ಡೆಕೋರೇಷನ್, ಅದು ಬರ್ತ್ಡೇ ಡೆಕೋರೇಷನ್ಗಾಗಲಿ, ಗಣಪತಿ ಡೆಕೋರೇಷನ್ ಅಥವಾ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ಗಾಗಿ ಡೆಕೋರೇಷನ್ ಆಗಲಿ ಅಥವಾ ಕರ್ಟನ್ಸಿಗೆ ಮೇಗೆ ಹಾಗೆ ಹಾಕೋಕ್ಕೆ, ಸೊ ನೀವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಮನೆ ಇಂಜಿನಿಯರ್ ಚಾನಲ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.